ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪರ್ಸನಲ್ ಅನೌನ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೊಮೋ ರಿಲೀಸ್ ಮಾಡಿದರೆ ಆ ಮೊದಲೇ ಪ್ರೊಮೋದಲ್ಲಿ ನಾವು ಅಂದ್ಕೊಂಡಿದ್ದೇವೊಂದು ಇಲ್ಲಿ ಆಗಿದ್ದೇವೊಂದು. ಸೊ ಇವತ್ತಿನ ಕಿಚ್ಚನ ಪಂಚಾಯತಿಗೆ ಸೊ ಯೋಗರಾಜ್ ಭಟ್ ಅವ್ರನ್ನ ಕರೆಸಿದ್ದಾರೆ. ಫಸ್ಟ್ ಆಫ್ ಆಲ್ ಯೋಗರಾಜ್ ಭಟ್ ಅವರು ಬಂದಿರೋದು ಸರಿನಾ ತಪ್ಪ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ, ಆ್ಯಂಡ್ ನಿಮ್ಮ ಅಭಿಪ್ರಾಯ ಯೋಗರಾಜ್ ಭಟ್ ಬಗ್ಗೆ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ಮೊದಲನೇದಾಗಿ ಗೈಸ್, ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಎಲ್ಲೋ ಒಂದು ಕಡೆ ಕಲರ್ಸ್ ಕನ್ನಡ ಜೀ ಕನ್ನಡ ಆಗಿ ಕನ್ವರ್ಟ್ ಆಗ್ತಾ ಇದೆ. ಜೀ ಕನ್ನಡದಲ್ಲಿರುವಂತಹ ಅಷ್ಟೊಂದು ಮೋಕ್ಷಿತ ಆಗಿರ್ಬೋದು, ಆಮೇಲೆ ಗೌತಮಿ ಆಗಿರ್ಬೋದು, ಆ್ಯಂಡ್ ಇವನ್ ಶಿಶಿರ್ ಕೂಡ ಅದರಲ್ಲೂ ಒಂದು ಯಾವುದೋ ಹಳೆ ಸೀರಿಯಲ್ ಲ್ಯಾಕ್ ಮಾಡಿರ್ತಾರೆ ಅನ್ನೋ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ ನನಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಯೋಗರಾಜ್ ಭಟ್ಟು, ಹನುಮಂತು, ಆಮೇಲೆ ನಾವು ತುಕಾಲಿ ಮಾನಸ, ತುಕಾಲಿ ಸಂತೋಷ್ ಕೂಡ ಇವನ್ ಜೀ ಕನ್ನಡದಿಂದಾನೆ ಬಂದಿರೋರು. ಇಷ್ಟು ಜನ ಇಲ್ಲಿಗೆ ಬಂದಿರೋದು ನೋಡ್ತಾ ಇದ್ರೆ ನನಗೆ ಅನಿಸ್ತಾರ ಪ್ರಕಾರ ಇದು ಮೇ ಬಿ ತುಕ ಏನೋ ಜೀ ಕನ್ನಡ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಕ್ರೂ ಮೆಂಬರ್ಸ್ ಗಳು ಇಲ್ಲ ಹೆಡ್ ಚಾನೆಲ್ ಗಳಾಗಿರ್ಬೋದು ಇವರೆಲ್ಲ ಕೊಂಡಿಗೆ ಇಟ್ಕೊಂಡ್ಬಿಟ್ಟವ್ರ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ ನನಗೆಲ್ಲೋ ಒಂದ್ ಕಡೆ ಗೈಸ್, ನನಗೆ ಲಿಟ್ರಲಿ ಹೇಳ್ತೀನಿ, ನನ್ನೆ ಎಪಿಸೋಡ್ ಅಂತು ಬೋರು. ನಾನು ನಿಜ ಹೇಳ್ತಾ ಇದ್ದೀನಿ ನಿಮಗೆ, ನೆನ್ನೆ ನಾನು ನೋಡೋದು ಕಂಪ್ಲೀಟ್ ಆಗಿ ಕುತ್ಕೊಂಡು ನೋಡೋ ಅಂತ ವರ್ತಿಲ್ಲ ಗೈಸ್. ನಿದ್ದೆ 10 ಗಂಟೆ ಮೇಲೆ ಆಕ್ಚುಲಿ ನಿಜ ಹೇಳಲ್ಲ, ಕಣ್ಣು ಎಳಿತಾ ಇರುತ್ತೆ. ಕಣ್ಣು ಎಳಿತಾ ಇದ್ರು ಕೂಡ ಪರವಾಗಿಲ್ಲ, ಏನೋ ಬರುತ್ತೇನೋ, ಏನೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರುತ್ತೆ. ಈಗ ನಾನು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಈಗ ನಮ್ಮ ಯೂಟ್ಯೂಬ್ಗಳಲ್ಲೇ ನೀವು ನೋಡ್ತಾ ಇರ್ತೀರಾ ಅಂತಂದರೆ 10 ನಿಮಿಷ ನೋಡೋದಕ್ಕೆ ನಿಮಗೆ ಪೇಷನ್ಸ್ ಇರಲ್ಲ, ಕೆಲವರಿಗೆ 5 ನಿಮಿಷ 6 ನಿಮಿಷ ನೋಡ್ಬಿಟ್ಟು ಅದರಲ್ಲಿ ಏನೋ ಒಂದು ಕಮೆಂಟ್ ಹಾಕ್ಬಿಟ್ಟು ಹೊಂಟೋಗಿರ್ತಾರೆ ಎಷ್ಟೊಂದು ಜನ. 1.5 ಅವರ್ ಶೋ ಇದೆ ಗುರು, 1.5 ಅವರ್ ಶೋ ಅಲ್ಲಿ ಅರ್ಧ ಗಂಟೆ ಆ್ಯಡೇ ಇರುತ್ತೆ, ಇನ್ನು 1 ಅವರ್ ಶೋ ಇರುತ್ತೆ. ಆ 1 ಅವರ್ನು ಕರೆಕ್ಟ್ ಆಗಿ ತೋರಿಸಲ್ಲ, ಲಾಸ್ಟ್ ಇನ್ನು 5 ನಿಮಿಷ ಮುಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ಅಂತ ನೋಡಿ. ನಿನ್ನೆ ಎಲ್ಲ ಜನರು ಕರ್ಸದ್ನ ನಿನ್ನೆ ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ, ಬಟ್ ಇದರಲ್ಲಿ ಜನರು ಒಳಗೆ ಬರ್ತಾರೆ, ಬಂದ್ಬಿಟ್ಟು ಆ ಕ್ವಶನ್ ಕೇಳೋದೆಲ್ಲ ಅದು ತೋರ್ಸೋದೇ ಇಲ್ಲ, ಎಂಡ್ ಮಾಡ್ಬಿಡ್ತಾರೆ. ಹೆಂಗನ್ಸಿದೆ ಗೊತ್ತಾ ಗೈಸ್, ಆಕ್ಚುಲಿ ಅವ್ನು ಯಾರೋ ಒಬ್ಬ ಇನ್ನೊಬ್ಬ ಬಂದಿದ್ದಪ್ಪ, ಒಳ್ಳೆ ಅವ್ನು ಯಾರೋ ಕೋತ್ ಕೋತಿ ಆಡ್ದಂಗೆ ಆಡ್ತಿದ್ದ ಇನ್ನೊಬ್ಬ ಯಾರೋ ಅನ್ಸ್ತಾನೆ ಗೊತ್ತಿಲ್ಲ. ಅವರೆಲ್ಲ ಇವ್ರ ಕಡೆಯವರೇ, ನಾನು ಹೇಳ್ತಿಲ್ವ ನನಗೆ ಗೊತ್ತು, ಎಲ್ಲ 300 ರೂಪಾಯಿ ಕೊಟ್ಕೊಂಡ್ಬಿದ್ರೆ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಡೈಲಿ ಪ್ರತಿ ಅವರೆಲ್ಲ ಕರೆಕ್ಟ್ ಆಗಿ ದುರ್ಬೀನ್ ಹಾಕೊಂಡು ಹುಡ್ಕಿದ್ರೆ ಈ ಅದರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಳಲ್ಲಿ ಹಿಂದೆಗಳು ಅಲ್ಲಿ ಪಾನಿಪುರಿ ಹತ್ರ ಓಡಾಡ್ತಿರೋದು, ಸುಮ್ಮನೆ ಹೀರೋಗಳು ಹೀರೋಯಿನ್ ನಡ್ಕೊಂಡ್ ಬರ್ಬೇಕಾದ್ರೆ ಪಾರ್ಕ್ ಹತ್ರ ಓಡಾಡ್ತಿರೋದು ಆ ಕ್ಯಾರೆಕ್ಟರ್ ಗಳೇ ಕರ್ಕೊಂಡ್ಬಂದವ್ರೆ. ಅಂಡ್ ಮೈನ್ ಥಿಂಗ್ ಏನಪ್ಪ ಅಂತಂದ್ರೆ ಇವತ್ತಿನ ಎಪಿಸೋಡ್ ನಾವು ನೋಡ್ಬೋದು ಅಂತಂದ್ರೆ ಯೋಗರಾಜ್ ಭಟ್ ಒಳಗಡೆ ಬರ್ತಾರೆ. ನನಗಂತೂ ನಿಜ ಖುಷಿ ಇಲ್ಲ, ನಿಮ್ಗೇನ ಇದ್ರ ಬಗ್ಗೆ ಖುಷಿ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಆಕ್ಚುಲಿ ನನ್ನ ಕಿಚ್ಚನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಮೋರ್ ಓವರ್ ಥಿಂಗ್ ನಾನು ರಿಪ್ಲೇಸ್ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಈ ಅದೇ ತುಂಬ ಜನ ನೆನ್ನೆ ಕಮೆಂಟ್ಸ್ ಆಗ್ತಾಯಿದ್ರು, ನನಗೆ ಆ್ಯಕ್ಚುಲಿ ಅಪ್ಡೇಟ್ ಸಿಕ್ಕಿಲ್ಲ, ಅದಕ್ಕೆ ನಾವು ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಎಲ್ಲೋ ಒಂದು ಕಡೆ ಡೌಟ್ ಇತ್ತು ವಿಜಯ ರಾಘವೇಂದ್ರ ಬರ್ತಾರೆ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿರಿ, ನಾನು ಅದಕ್ಕೆ ಅದು ಕ್ಲಾರಿಟಿ ಇಲ್ಲದೆ ನಾನು ಸುಮ್ಮನೆ ಮಾತಾಡಕ್ಕೆ ಹೋಗ್ಬಾರ್ದು, ಅದಕ್ಕೆ ನಾನೇನು ಮಾತಾಡಲಿಲ್ಲ. ವಿಜಯ ರಾಘವೇಂದ್ರ ಬರ್ತಾರೆ ಅಂತಂದ್ರು, ಆ್ಯಂಡ್ ನನಗನ್ಸಿದ ಪ್ರಕಾರ ಡಾಲಿ ಧನಂಜಯ್ ಬರ್ತಾರೆ, ಮಾತುಕತೆ ನಡೆದಿದೆ ಅಂತ ಹೇಳ್ತಾ ಇತ್ತು. ಬಟ್ ಡಾಲಿ ಧನಂಜಯ್ ಮೇ ಬಿ ಒಪ್ಕೊಂಡಿಲ್ಲ ಅಂತ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರ ಇವ್ರನ್ನ ಕರ್ಕೊಂಬಂದು ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಜೀ ಕಲರ್ಸ್ ಕನ್ನಡ ಜೀ ಕನ್ನಡ ಮರ್ಜ್ ಆಗ್ತಾ ಇದೆಯೇನೋ, ನೆಕ್ಸ್ಟ್ ಕಲರ್ ಜೀ ಅಂತ ಬರುತ್ತೆ ಅಂದ್ರೆ ಬಂದ್ರು ಹೇಳಕ್ಕಾಗಲ್ಲ ಅಪ್ಪ, ಬಂದ್ರು ಬರುತ್ತೆ ಕಲರ್ ಜೀ ಅನ್ನೋದು ಮೇ ಬಿ ಈ ತರ ಆಗಿ ಒಟ್ಟಿನಲ್ಲಿ ಒಳಗಡೆ ಕರ್ಸ್ಕೊಂಡಿದ್ದಾರೆ. ಈಗ ಯೋಗರಾಜ್ ಭಟ್ ಅವ್ರನ್ನ, ಯೋಗರಾಜ್ ಭಟ್ ಅವ್ರು ಒಳಗಡೆ ಬರ್ತಾರೆ, ಬಂದ ಮೇಲೆ ಕಾಮಿಡಿಗಳು ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಫಸ್ಟ್ನೇದಾಗಿ ಹನುಮಂತನ್ ಹಿಡ್ಕೊಂತಾರೆ. ಹನುಮಂತು ನಿನಗೇನ್ ಅನ್ಸುತ್ತೆ ಇವ್ರ ಬಗ್ಗೆ, ನಿನಗೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಹೇಳು ಅಂತ ಹೇಳಿ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಕೇಳಿದಕ್ಕೆ ಗೋಲ್ಡ್ ಸುರೇಶ್ ಅವ್ರಿಗೆ ಅಲ್ ಟಗರು ಅಂತಂತಾರೆ ಅವರು. ಅಂಡ್ ನೆಕ್ಸ್ಟ್ ಧರ್ಮಕೀರ್ತಿರಾಜ್ಗೆ ಕೊಂಬಿಲ್ದೆ ಟಗರು ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಹೋಗಿ ಬಂದು ಮಾನಸನ್ನ ಹಿಡ್ಕೊಂಡ್ಬಿಡ್ತಾರೆ. ಮತ್ತೆ ಯಾಕೆ ಆಕ್ಚುಲಿ ಏನ್ ಗೊತ್ತಾ, ಮಾನಸ್ ಅವ್ರು ಈ ವೀಕು ನನ್ನ ಪ್ರಕಾರ ಈಗ ಎಲಿಮಿನೇಷನ್ ಇರುತ್ತಾ ಇರಲ್ವಾ ಡೌಟ್ ಹುಡಿತಾ ಇದೆ. ಇದ್ರೆ ಅದೇ ಅವರೇ ಹೇಳ್ತಾ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾ ಇರ್ಕೋಣ. ಈಗ ಸುದೀಪ್ ಸರ್ ಇಲ್ಲ ಅಂತಂದ್ರೆ ಮತ್ತೆ ಇವಾಗ ಯೋಗರಾಜ್ ಭಟ್ ಅವ್ರಿಗೆ ಏನಂದ್ರೆ ಸುಮ್ಮನೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೋಸ್ಕರ ಅಷ್ಟೇ ಕರೆಸಿರೋದು. ಅವ್ರಿಗೆ ಪಂಚಾಯತಿ ಅಂತಂದ್ರೆ ಎಲ್ಲ ಡೀಪ್ ಆಗಿ ನಡ್ಸ್ಕೊಡಕ್ ಅಷ್ಟು ಬರಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಇದಕ್ಕೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಸೊ ಅದನ್ನ ತುಂಬಾ ವರ್ಷಗಳಿಂದ ಸುದೀಪ್ ಸರ್ ಮಾಡ್ಕೊಂಬಂದಿದ್ದಾರೆ, ಅವ್ರು ಎಕ್ಸಲೆಂಟ್ ಆಗಿ ಮಾಡ್ತಾರೆ, ಅದು ಬೇರೆ ಮಾತೇ ಇಲ್ಲ. ಬಟ್ ಇವ್ರಿಗೆ ಇವಾಗ ಬಂದಿದ್ದಾರೆ, ಇವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀವಿ. ಕರೆಕ್ಟ್. ನನ್ನ ಪ್ರಕಾರ ಗೈಸ್, ನನಗೆಲ್ಲೋ ಡೌಟ್ ಹೊಡಿತಾ ಇದೆ, ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ಅಲ್ವಾ ಇವತ್ತು, ಸ್ಯಾಟರ್ಡೆ ಏನಾಗುತ್ತೆ ಗೈಸ್, ಆಕ್ಚುಲಿ ಪ್ರೊಮೋ ಬಿಟ್ಟಿದ್ರೆ ಗೊತ್ತಾ, ಈಗ ಜನಗಳನ್ನ ಕರೆಸಿದ್ದಾರೆ, ಜನಗಳಷ್ಟು ಎಂಟರ್ಟೈನ್ಮೆಂಟ್ ಅವರೇ 1 ಅವರ್ ಎಳೆದು ಬಿಡ್ತಾರೆ. 1 ಅವರ್ ಎಳಿತಾರೆ. ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ಯೋಗರಾಜ್ ಭಟ್ ಅವ್ರು ಬಂದಿರ್ತಾರೆ, ಎಂಟ್ರಿ ಆಗ್ತಾರೆ. ನಾಳೆಗೆ ಅದೇ ಸುದೀಪ್ ಸರ್ ಏನ್ ಸೂಪರ್ ಸಂಡೇ ಸುದೀಪ್ ಅಂತ ಏನ್ ಮಾಡ್ತಾರಲ್ಲ, ಅದನ್ನ ಇವ್ರು ಒಂದು 1/2 ಅವರ್ ನಡೆಸ್ಕೊಡ್ತಾರೆ. ಆ 1/2 ಅವರ್ ಒಂದು ಕಾಲು ಗಂಟೆ ಈ ಕಾಮಿಡಿ ಮಾಡ್ಬಿಟ್ಟು ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿ ಕಳಿಸ್ತಾರೆ. ಬಿಗ್ ಬಾಸ್ ಸ್ಟಾರ್ಟಿಂಗ್ ಗ್ರಾಫ್ ಸ್ಟಾರ್ಟ್ ಆದಾಗ ಒಂದೇ ಸತಿ ಮೇಲೆ ಹೋಗಿತ್ತು, ಯಾರು ಕಿಚ ಸುದೀಪ್ ಸರ್ ಬಂದ್ರು. ಮತ್ತೆ ಎಲ್ಲರ ಕಂಟೆಸ್ಟೆಂಟ್ ಬಂದಾಗ ಒಂದ್ ಲೆವೆಲ್ ಇಷ್ಟ ಓಕೆ ಇಷ್ಟಿತ್ತು, ಅವ್ರು ಸ್ಟಡಿ ಆಗಿ ಹೋಗ್ತಾ ಇತ್ತು. ಸಡನ್ ಯಾವಾಗ ಲಾಲ್ ಜಗದೀಶ್ ಅವ್ರು ರಂಜಿತ್ ಅವ್ರು ಆಚೆ ಹೋದ್ರು ಹಿಂಗ್ ಇಳಿದೋಯ್ತು ಕೆಳಗಡೆ ಪಟ್ಟಕ್ಕಂತ. ಈಗಂತೂ ಡೆಪ್ತ್ ಹೋಗ್ಬಿಟ್ಟಿದೆ, ಕಾಣಿಸ್ತಲ್ಲ ಇಲ್ಲಿ ಬಿಗ್ ಬಾಸ್ ಎಲ್ಲಿ ಟಿ ಆರ್ ಪಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಗೈಸ್, ಮಾನಸ್ ಅವ್ರು ನಿಜಮುಖ ಆಚೆ ಬಂತು ಅಂತಾನೆ ಹೇಳ್ಬೋದು. ಲೈಕ್ ನಿನ್ನೆ ರಾಜಕೀಯ ಅಂತ ಏನು ಟಾಸ್ಕ್ ಇತ್ತಲ್ಲ, ಅದರಲ್ಲಿ ಮುಖಾಮುಖಿ ಅಂತ ಏನು ಒಂದು ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ತರ ಎಲ್ಲ ಮಾಡ್ತಿರಲ್ಲ. ಸೊ ರಾಧಾ ಹಿರೇಗೌಡ ಅವರು ಕೇಳ್ತಾರೆ, ಈ ಮನೆಯಲ್ಲಿ ಯಾರಿಗೆ 2 ಫೇಸ್ ಇದೆ ಅಂತ ಕೇಳ್ತಾರೆ ಉಗ್ರ ಮಂಜು ಅವ್ರಿಗೆ. ಉಗ್ರ ಮಂಜು ಅವರು ಮಾನಸ್ ಅವ್ರಿಗೆ ಅಂತ ಹೇಳ್ತಾರೆ. ಮಾನಸ್ ಅವರು ಯಾಕೆ
ಹೇಳಿದ್ರಂತೆ. ಬಟ್ ಇಲ್ಲಿ ಹೇಳಿಲ್ಲ ಅಂತಾರೆ ನೋಡಿ ಹೆಂಗಿದೆ ಅಂತ ನಾಟಕ ಆಡ್ತಾರೆ ಅಂತ. ಲಿಟ್ರಲಿ ಇಲ್ಲ, ಇವನ್ ತನಗೆ ಯಾಕೋ ಅನ್ವಯಿಸ್ತಾರ ಅದು ತ್ರಿವಿಕ್ರಮ್ ಅವ್ರಿಗೂ ಅದು ಖುಷಿನೇ ತಂದಿರ್ಬೋದು. ಅಂದ್ರೆ ಮೇ ಬಿ ಏನ್ ಯೋಚನೆ ಮಾಡ್ತಿರ್ತಾರೆ ಅಂತ ಇವ್ರನ್ನ ಹಿಡ್ಕೊಂಡು ಇನ್ನೂ 2-3 ವಾರ ಸೇಫ್ ಆಗ್ಬೋದು, ಯಾಕಂದ್ರೆ ಅಲ್ಲಿರೋರೆಲ್ಲ ಗುಂಪು ಮಾಡ್ತಾರೆ. ಎಂಡ್ ಆಫ್ ದಿ ಡೇ ಅದನ್ನೇ ಹೇಳಿದ್ದು, ಒನ್ ಮ್ಯಾನ್ ಶೋ ಇದು. ಸೊ ಒಬ್ಬರೇ ಗೆಲ್ಲೋದು ಇಲ್ಲಿ, ಎಲ್ಲರೂ ಅಲ್ಲಿ ಎನಿಮೀಸ್, ಯಾರು ಇಲ್ಲಿ ಏನು ಫ್ರೆಂಡ್ಸು ರಿಲೇಟಿವ್ಸ್ ಯಾರು ಇಲ್ಲ ಅಲ್ಲಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ತೇನೆ ನೋಡಿ. ರಂಜಿತ್ ಅವ್ರ ಪಾಪ ರಾಯಲ್ ಜಗದೀಶ್ ಅವರೇನೋ ಬಿಡ್ರಿ ಹೋಗಿ. ಅಲ್ಲ ಲಾಸ್ಟ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಇಕ್ಕೋ ಒಂದು. ಈಗ ಆಕ್ಚುಲಿ ಏನಪ್ಪ ಅಂತಂದ್ರೆ ಇವ್ರು ಬಂದಿದ್ರು ಯಾರು ವಿನಯ್ ಮತ್ತೆ ಕಾರ್ತಿಕ್ ಅವರು ಇರ್ಬೇಕು ಅಂತ ಯೋಚನೆ ಮಾಡಿದ್ರು. ಬಾದ್ರ ಇವಾಗ ಕಾರ್ತಿಕ್ ವಿನಯ್ ಅವರೇ 4ನೇದಕ್ಕೆ ಹೋದ್ರು, 3ನೇದಕ್ಕೆ ಸಂಗೀತ ಬಂದ್ರು, 2ನೇದಕ್ಕೆ ಪ್ರತಾಪ್ ಬಂದ್ರು, ಮೊದಲನೇದಕ್ಕೆ ಇವ್ರು ಬಂದ್ರು ಯಾರು ವಿನ್ನರ್ ಕಾರ್ತಿಕ್. ಪ್ರತಾಪ್ ಸೆಕೆಂಡ್, ವಿನ್ನರ್ ಕಾರ್ತಿಕ್. ಹೌದು. ಸೊ ಒಟ್ಟಿನಲ್ಲಿ ಇಷ್ಟು ನೋಡಿ, ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರೋ ಲಿಸ್ಟ್ ಗಳೆಲ್ಲ ಟಾಪ್ 3 ಸಂಗೀತ ಅವರು ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರು ಬಂದ್ರು, ಆಮೇಲೆ ನಮ್ರತಾ ಅಂತ ಸೈಡ್, ಆಮೇಲೆ ಈ ಇದನ್ನೆಲ್ಲ ಈಗ ಉಗ್ರ ಮಂಜು ಅವ್ರು ಹೇಳಿದ್ರಲ್ಲ, ಲೈಕ್ ಇವರು ಅಳ್ತಾ ಇದ್ದಿದ್ದೆಲ್ಲ ಸುಮ್ಮನೆ ಏನೋ ಏನೋ ಕ್ಯಾಮ್ರಾ ಮುಂದೆ ಅಳ್ಬೇಕು ಅಂತೆಲ್ಲ ಹೇಳಿದ್ದೆಲ್ಲ ಟೆಲಿಕಾಸ್ಟೇ ಮಾಡಲಿಲ್ಲ ನಮಗೆ, ಇವ್ರು ಬಾಯಲ್ಲಿ ಬಂದಿದ್ರಿಂದ ಗೊತ್ತಾಗಿದ್ದು ನಮಗೆ. ಸೊ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಡ್ಯುಯಲ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಮನೆ ಒಳಗಡೆ ಅಂತ. ನೆನ್ನೆ ಆಕ್ಚುಲಿ ಗೈಸ್ ನೀವು ಅಬ್ಸರ್ವ್ ಮಾಡಿದೀರ ಅಂತಂದ್ರೆ ಏನು ಎಪಿಸೋಡ್ಗಳು ನಡೀತು ಗೊತ್ತಾ, ಅದು ಆಕ್ಚುಲಿ ಬಂದ್ಬಿಟ್ಟು ಹೆಂಗಿತ್ತು ಅಂತಂದ್ರೆ, ನಿನ್ನ ಸೀಕ್ರೆಟ್ ನ ನಾನು ಬಿಟ್ಕೊಡ್ತಾ ಇದ್ದೀನಿ, ನನ್ನ ಸೀಕ್ರೆಟ್ ನೀನು ಬಿಟ್ಕೊಡ್ತಾ ಇದ್ದೀನಿ. ಓಪನ್ ಕ್ಯಾಮ್ರಾಗೋರು ಕೆಲವೊಂದು ಸೀಕ್ರೆಟ್ ಇರ್ಬೇಕು. ಆಕ್ಚುಲಿ ಏನಂತಂದ್ರೆ, ಈಗ ನಾನು ನನ್ನ ಫ್ರೆಂಡ್ ನಾನು ಟ್ರಸ್ಟ್ ಮಾಡಿ ಏನೋ ಒಂದು ಹೇಳಿರ್ತೀನಿ, ನೀನು ಟ್ರಸ್ಟ್ ಮಾಡಿ ಹಿಂದೆ ಹೋಗಿ ಹೇಳೋದು ಬೇರೆ ತರ, ಕ್ಯಾಮ್ರಾ ಇಲ್ದೇನೋ ಇಲ್ಲಾಂದ್ರೆ ಏನೋ ಅದನ್ನ ಟೆಲಿಕಾಸ್ಟ್ ಮಾಡಲ್ಲ. ಬಟ್ ಮುಂದೇನೆ ಅದನ್ನ ಪ್ರಚಾರಕ್ಕೆ ಅಂತ ಬಳಸ್ಕೊಳ್ಳೋದಿದ್ದೆ ಗೊತ್ತಾ, ಏ ಇವ್ನು ಬಿಡಲ್ಲ, ಇವ್ನು ನನ್ನ ಬಗ್ಗೆ ನಿನ್ನ ಬಗ್ಗೆನೆ ಮಾತಾಡೋನು ಅಂತ ಫ್ರೆಂಡ್ ಮುಂದೆನೆ ಹೇಳ್ಬಿಟ್ಟಾಗ ಎಲ್ಲೋ ಒಂದ್ ಕಡೆ ಯಾರನ್ನ ನಂಬಬೇಕು ಅನ್ನೋದೇ ಗೊತ್ತಾಗಲ್ಲ ಆ ಟೈಮಲ್ಲಿ. ಸೊ ನಿನ್ನೆ ಆ ಕೆಲಸ ಆಯಿತು ಅಂತ ಅನ್ಕೊಂತೀನಿ. ಇವನ್ ಮಾನಸ್ ಅವರು ಕೂಡ ಉಗ್ರ ಮಂಜು ಅವ್ರಿಗೆ ಯೂಶಲಿ ಮಾತಾಡ್ತಾರೆ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಮೋಕ್ಷಿತ್ ಏನೋ ಹೇಳಿರ್ತಾರೆ ಆರ್ಕೇಶ್ ನಡ್ಸಕ್ ಬಂದು ನೋಡು ಅಂತ, ಅದು ಸ್ಟಾರ್ಟಿಂಗ್ ಅಲ್ಲಿ, ಯಾಕಂದ್ರೆ ಮೋಕ್ಷಿತ್ ಅವ್ರು ಅಷ್ಟೊಂದು ಮಾತಾಡಿಸ್ತಿರ್ಲಿಲ್ಲ. ಅಂಡ್ ಮೋಕ್ಷಿತ್ ಅವರು ಅದನ್ನ ಎಕ್ಸೆಪ್ಟೆನ್ಸ್ ತಗೊಂಡ್ರು, ಹೌದು ಸರ್ ನೀವು ಹೇಳಿದ್ರು ನನಗೆ ಏನು ಅಷ್ಟೊಂದು ವರ್ಡ್, ಅದು ನೆಗೆಟಿವ್ ವರ್ಡ್ ಅಲ್ಲ. ಅಲ್ಲಿ ಆಕ್ಚುಲಿ ಗೌತಮಿ ಅವರು ಅದು ಅಲ್ಲೂ ಪಾಸಿಟಿವಿಟಿ ಹುಡ್ಕೋದ್ರು. ಆರ್ಕೆಸ್ಟ್ರಾ ಇಂದ ಎಷ್ಟೊಂದು ಜನ ಊಟ ಮಾಡ್ತಾರೆ, ಅದು ನೆಗೆಟಿವ್ ಅಲ್ಲ ಪಾಸಿಟಿವ್ ಅಂತ. ಈಗ ಅವ್ರನ್ನ ಒಳ್ಳೆ ಪಾಸಿಟಿವಿಟಿ ಅಂತ ಸಕ್ಕದಾಗ ಯಾರೋ ಹೆಸರು ಕೊಟ್ಟಿದ್ದಾರೆ, ಅವ್ರದ್ದು ಅಲ್ಲೊಂದು ಬಂತು ಪಾಸಿಟಿವಿಟಿ ಅಂತ. ಇಷ್ಟೆಲ್ಲ ಆಗ್ತಾ ಇರತ್ತೆ, ಗೌತಮಿ ಅವರು ಒಂದ್ ಕಡೆ ಪಾಸಿಟಿವಿಟಿ ಅಂತ ಇರ್ತಾರೆ, ಇನ್ನೊಂದ್ ಕಡೆ ಅಕ್ಷಿತ್ ಅವರು ಇವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಉಗ್ರ ಮಂಜು ಮೇಲೆ. ಬಟ್ ಎಲ್ಲೋ ಒಂದ್ ಕಡೆ ನಿನ್ನೆ ನನಗೆ ಅನ್ಸಿದ್ದೆ ಅದೇ, ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ನೋಡಿದಾಗ ಒಬ್ಬರ ಮೇಲೆ ಇವ್ರು ಹಾಕೊಡೋದು, ಇವ್ರ ಮೇಲೆ ಅವ್ರು ಹಾಕೊಡೋದು, ಏನ್ಗುರು ಎಲ್ಲಿಗೆ ಬರ್ತಾ ಇದೆ ಎಪಿಸೋಡ್ಗಳು. ಆಕ್ಚುಲಿ ಒಂದು ಟಾಸ್ಕ್ ಅಂತ ಕೊಟ್ರೆ ಒಂದು ಕಾಮಿಡಿ ಇಲ್ಲ, ಕಾಮಿಡಿ ಮಾಡಕ್ ಗೊತ್ತಾಗ್ತಿಲ್ಲ. ಅಂಡ್ ಮೋರ್ ಅವ್ರು ನೆನ್ನೆ ನೋಡ್ತಾ ಇದ್ದಾರೆ, ರಾಧಕ್ಕ ಆಕ್ಚುಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಆ ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಇವ್ರಿಗೆ ಸಪೋರ್ಟೇ ಸಿಗ್ತಾ ಇಲ್ಲ. ಅಂಡ್ ಹಂಸ ಅವ್ರಿಗೆ ಒಂದು ಸ್ವಲ್ಪ ಕ್ಲಾಸ್ ತಗೊಂಡ್ರು ಅಂತ ಅನ್ಕೊಂಡ್ವಿ, ಬಟ್ ಹಂಸ ಅವ್ರನ್ನ ಕಂಪ್ಲೀಟ್ ಆಗಿ ಇಗ್ನೋರೇ ಮಾಡ್ಬಿಟ್ರು ನೆನ್ನೆ ಇದ್ರಲ್ಲಿ. ಜಗದೀಶ್ ಅವ್ರು ಹೋದ್ಮೇಲೆ ಇಗ್ನೋರ್ ಆಗ್ತಾ ಇದೆ ಅವ್ರಿಗೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ರಿಯಲೈಸೇಷನ್ ಆಗ್ತಾ ಇಲ್ಲ ಒಂದು ಫೂಟೇಜೇ ಸಿಗ್ತಾ ಇಲ್ಲ ಅವ್ರಿಗೆ. ಅಂಡ್ ಮಾನಸ್ ಅವ್ರಿಗೆ ಫೂಟೇಜ್ ಸಿಗ್ತಾ ಇದೆ, ಬಟ್ ಈ ವೀಕ್ ಸರ್ವೈವ್ ಆಗೋದು ಕಷ್ಟ ಇದೆ ನನ್ನ ಪ್ರಕಾರ. ಈ ವೀಕ್ ಅಲ್ಲಿ ಇನ್ ಕೇಸ್ ಎಲಿಮಿನೇಷನ್ ಇರೋ ಡೌಟ್ ಅನ್ನಿಸ್ತಾ ಇದೆ ಗೈಸ್, ಯಾಕೆ ಅಂತಂದ್ರೆ ಯೋಗರಾಜ್ ಅವ್ರು ಬಂದಿರೋದು, ಮೇ ಬಿ ಅವ್ರು ಇಮ್ಯೂನ್ ಕೊಟ್ಟರು ಕೊಡ್ತಾರೆ ಹೇಳಕ್ ಆಗಲ್ಲ. ಒಂದು ಕೋಟಾಗಳು ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲೋ ಒಂದು ಸ್ವಲ್ಪ ಈ ತ್ರಿವಿಕ್ರಮ್ ಶಿಶಿರ್ನ ವಿನ್ ಮಾಡಿಸೋದಕ್ಕೆ ಸ್ವಲ್ಪ ಫೇವರಿಸಮ್ ಆಗ್ತಾ ಇದೆಯಾ, ಯಾಕೋ ನಮ್ಗೆ ಈ ತರ ಸಿಚುವೇಶನ್ ಏನೋ 80 days 90 days ಹೋದ್ಮೇಲೆ ಅನಿಸ್ತಾ ಇತ್ತು, ಲೈಕ್ ಲಾಸ್ಟ್ ಸೀಸನ್ಗಳೆಲ್ಲ ಅಂದ್ರೆ ಬೋರಿಂಗ್ ಆಗುವಂಥದ್ದು, ಯಾಕಂದ್ರೆ ಜನ ಕಮ್ಮಿ ಆಗ್ತಾ ಇದ್ದಂಗೆ. ಸೊ ಟಾಸ್ಕ್ಗಳು ಅಂಥದ್ದೇನು ಇದಾಗ್ತಾ ಇರಲ್ಲ, ಸೊ ಬೋರ್ ಆಗ್ತಾ ಹೋಗಿ ಬರ್ತಾ ಇರ್ತಿತ್ತು. ಸೊ ಇವಾಗ ಇನ್ನು 20 days ಈ ತರ ಬೋರಿಂಗ್ ಆಗ್ತಾ ಇದೆ ಅಂತಂದ್ರೆ ಎಪಿಸೋಡ್ಗಳು ಲಿಟ್ರಲಿ ನೋಡಕ್ಕೆ ಬೇಜಾರಾಗುತ್ತೆ. ಆಕ್ಚುಲಿ ಇನ್ನೊಂದು ಹೇಳಲ್ಲ, ಯಾವುದೇ ರಿವ್ಯೂವರ್ ಬಿಗ್ ಬಾಸ್ ನ ರಿವ್ಯೂ ಮಾಡ್ತಾರೆ ಗೊತ್ತಾ, ಈ ತರ ನಮ್ಮ ಅಪ್ಪರಾಣೆಗೂ ಹೇಳಲ್ಲ. ಯಾಕೆ ಅಂತ ಹೇಳ್ತೀನಿ, ನಾವೇ ಬೋರ್ ಆಯ್ತು ಅಂತಂದ್ರೆ ನಮ್ಮನೆಲ್ಲಿ ನೋಡ್ತಾರೆ ಅಂತ ತುಂಬಾ ಜನ ಯೋಚನೆ ಮಾಡ್ಬಿಟ್ಟು ಅದನ್ನ ತುಂಬಾ ಸೂಪರ್ ಎಕ್ಸೈಟ್ಮೆಂಟ್ ಆಗಿ ಮಾತಾಡ್ತಾರೆ, ಏ ಒಂದ್ ಮಂತ್ ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು, ಹಂಗೆ ಹಿಂಗೆ ಅಂತ. ನಮಗೆ ಲಿಟ್ರಲಿ ನಾವೇನಂತಂದ್ರೆ ಆಸ್ ಅ ಆಡಿಯನ್ಸ್ ಆಗಿ ಯೋಚನೆ ಮಾಡ್ತಾ ಇರೋದು, ನೋಡೋಣ ಬಿಗ್ ಬಾಸ್ ನ ನೋಡಲ್ಲ ಅಂತ ನಾನು ಹೇಳ್ತಾ, ಎಮೋಷನ್ ಇದೆ. ಬಟ್ ಕಿಚ ಸುದೀಪ್ ಸರ್ ಇಲ್ಲ ಮೈನ್ ಥಿಂಗ್ ಈ ವೀಕ್ ಅಲ್ಲಿ. ಅಂಡ್ ಮೋರ್ ಓವರ್ ಬಿಗ್ ಬಾಸ್ ಕಂಟೆಂಟ್ ಗಳು ಸರಿ, ಯೋಗರಾಜ್ ಭಟ್ ಅವರು ಏನಂದ್ರೆ ಮಾತಾಡ್ತಾರೆ, ಆ ಮಾತಿನ ಇದ್ರಲ್ಲಿ ಕಾಮಿಡಿ ಅನ್ನೋದು ಎಲ್ಲೂ ನಮ್ಗೆ ಕಾಣಲಿಲ್ಲ. ಈಗ ಜೀ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಏನು ನಡ್ಸ್ಕೊಡ್ತಾರ, ಅಲ್ಲೇನೆ ಅವ್ರು ಕಾಮಿಡಿ ಮಾಡಲ್ಲ, ಯಾಕಂದ್ರೆ ಜಡ್ಜ್ ಆಗಿ ಕೂತ್ಕೋತಾರೆ ಅಂದ್ರೆ ಜಡ್ಜ್ಮೆಂಟ್ ಕೊಡ್ತಾರೆ, ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ಇಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕಾದಾಗಿದ್ದಾಗ ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಗಲ್ಲ ಅವ್ರ ಕಡೆಯಿಂದ. ಏನಂತಂದ್ರೆ ಒಂದೇನೋ ಬಂದು ಪಂಚಾಯತ್ ಇದಾರೆ ಸುಮ್ಮನೆ, ಅಂದ್ರೆ ಮಾತುಕತೆ ಆಡ್ಕೊಂಡು ಹೋಗ್ತಾರೆ. ಈಗ ಹೆಂಗೆ ರಾಧಾಕ ಅವ್ರು ನೆನ್ನೆ ಬಂದ್ರು ಹಂಗೆ ಇವತ್ತು ಬಂದ್ಬಿಟ್ಟು ಲೈಕ್ ನಡ್ಸ್ಕೊಟ್ಟು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀವಿ ನಾವು ಅಷ್ಟೇ. ಒಟ್ಟಿನಲ್ಲಿ ಗೈಸ್ ನನಗೆ ಆಕ್ಚುಲಿ ಪರ್ಸ್ನಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಅದನ್ನೇ ನಮ್ಗೆ ಇದೇ ಮಾತುಕತೆ ನಡೀತಾ ಇತ್ತು ಕಣ್ಣು. ಆಕ್ಚುಲಿ ನಾವು ಫಸ್ಟ್ ಬಿಗ್ ಬಾಸ್ ಮೊನ್ನೆ ಎಪಿಸೋಡ್ ನಾನು ಹೇಳಿದಾಗ ಅರ್ಧ ಇಂಟ್ರೆಸ್ಟಿಂಗ್ ಇಲ್ಲ, ಅರ್ಧ ಇಂಟ್ರೆಸ್ಟಿಂಗ್ ಆಗಿತ್ತು ಬಿಕಾಸ್ ಆಫ್ ಸಮಥಿಂಗ್ ಫೈಟ್ ಆಯಿತು ಉಗ್ರ ಮಂಜುಗೆ ಮತ್ತು ತ್ರಿವಿಕ್ರಮ್ ಅವ್ರಿಗೆ. ಅದು ನನಗೆ ಸ್ವಲ್ಪ ತ್ರಿವಿಕ್ರಮ್ ಅವ್ರು ತಪ್ಪಿತ್ತು, ಅದಕ್ಕೆ ನಾನು ನೀಟಾಗಿ ಅಬ್ಸರ್ವ್ ಮಾಡಿದೆ. ನಿನ್ನೆ ಏನು ಬರೀ ಮಾತು 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 ಅವೆಲ್ಲ. ಇನ್ನೊಂದು ಏನು ಗೊತ್ತಾ, ನಿನ್ನೆ ಅದು ಮುಖಾಮುಖಿಲಿ ಇವ್ರೇನು ಟಾಂಗ್ ಕೊಡ್ಬೇಕಾದ್ರೆ ನಗುನೇ ಬರ್ತಾ ಇಲ್ಲ
ಸಣ್ಣ ಟ್ಯಾಂಕ್ ಕೊಟ್ಟರೆ ಅವ್ರನ್ನ ಗೇಲಿ ಮಾಡ್ತಾ ಇರ್ತಾರೆ. ಅಲ್ಲಿ ನಮಗೆ ಲಿಟ್ರಲಿ ಅವ್ರಿಬ್ರು ನೋಡ್ಬಿಟ್ಟು ನಮಗೆ ನಗುನೇ ಬರ್ತಾ ಇಲ್ಲ, ನಗು ಬರ್ಸೋದನ್ನ ಅವ್ರು ಮಾಡಬೇಕು, ಅವ್ರು ನೋಡ್ಬಿಟ್ಟು ನಗು ಬರ್ತಾರೆ ನಮ್ಗೆ ಇಲ್ಲಿ ಹಂಗಾಗ್ಬಿಟ್ಟಿದೆ. ಸೊ ಗೈಸ್ ತುಂಬ ಜನ ಕೇಳ್ತಾ ಇದ್ರೆ ಐ ಪಿ ಎಲ್ ಬಗ್ಗೆ ಮಾತಾಡಿ ಅಂತ. ಐ ಪಿ ಎಲ್ ಬಗ್ಗೆ ಸದ್ಯಕ್ಕೆ ಇನ್ನೂ ಟೈಮ್ ಇದೆ, ಬಟ್ ಅದಕ್ಕೂ ಮುಂಚೆ ಒಂದು ಗ್ಲಿಮ್ಸ್ನ ಕೊಟ್ಬಿಡ್ತೀನಿ ಈ ವಿಡಿಯೋದಲ್ಲೇ. ಏನಪ್ಪಾ ಅಂತಂದರೆ ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಲಕ್ನೋದವರು ಅವ್ರನ್ನ ರಿಟೆನ್ಷನ್ ಆಫರ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಅವರು. ಆ್ಯಕ್ಚುಲಿ ರಿಟೆನ್ಷನ್ ಆಫರ್ ಕೊಟ್ಟಿದ್ದಾರೆ, ಇವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಕ್ಯಾಪ್ಟನ್ಸಿ. ಸೊ ನನ್ನ ಸ್ಟ್ರಾಂಗ್ ಬಸ್ ಏನಪ್ಪಾ ಅಂತಂದರೆ ಆರ್ ಸಿ ಬಿ ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಆರ್ ಸಿ ಬಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಕೊಡಬಾರ್ದು, ಬಟ್ ಇದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರಲ್ವ ಐ ಪಿ ಎಲ್ ಬಗ್ಗೆ ರಿವ್ಯೂ ಏನೋ ಇದು ಮಾಡಿ ಅಂತ, ಫ್ಯೂಚರ್ ಅಲ್ಲಿ ನೋಡೋಣ. ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಗೈಸ್. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ಮೋರ್ ಓವರ್ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿ ತನಕ ಬಾಯ್ ಬಾಯ್.